श्री सद्गुरु सदानंद महाराजर भजने आरती मत्तु पवाड़ केली पुनीतरागलु इंदे श्री सदानंद महाराज 3285 चैनल के सब्सक्राइब आगे धर्म बगे सरियादा ತಿಳುವಳಿಕೆ ಇವತ್ತು ಜಗತ್ತಿನ ತುಂಬ ಇವತ್ತು ಬರಲಿಕ್ಕೆ ಹತ್ತಿದೆ. ಪಾಶ್ಚಿಮಾತ್ಯ ದೇಶದಲ್ಲಿ ಕೂಡ ದೇವರ ಬಗ್ಗೆ ಏನು ಭಾಳಷ್ಟು ಜಿಜ್ಞಾಸೆಗಳು ನಡೆದು ದೇವರು ಇದ್ದಾನೆ ಅನ್ನುವಂಥ ಒಂದು ತಿಳುವಳಿಕೆಗೆ ಅವರು ಕೂಡ ಬಂದಿದ್ದಾರೆ. ಅದಕ್ಕೆ ಇನ್ನು ನಮ್ಮ ಭಾರತ ಅಂತೂ ಇದು ಧರ್ಮದ ತಳಹದಿನೇ ಅದ. ಇಲ್ಲಿ ದೇವರು ನಿಜವಾಗಿಯೂ ದೇವರ ಅವತಾರ ಆದದ್ದೇ ಭಾರತದೊಳಗೆ. ಇಂಥ ಭಾರತ ಭೂಮಿಯೊಳಗೆ ನಾವು ಇದ್ದುದರಿಂದ ನಾವೆಲ್ಲರೂ ಪ್ರೀತಿ ಪ್ರೇಮ ಸೌಹಾರ್ದತೆಯಿಂದ ನಾವು ಇರಬೇಕು. ಮೊದಲು ದೇವರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಸರಿಯಾಗಿ ತಿಳ್ಕೊಳ್ಳಿ ಅಂತ ಅನ್ನೋ ಉದ್ದೇಶದಲ್ಲಿ ಬಾಬಾ ಅವರು ಪವಾಡಗಳನ್ನು ಮಾಡ್ತಿದ್ದರು. ಇದು ಮುಖ್ಯ. ಇನ್ನು ಬಾಬಾವರು ಅವರು ಅನೇಕ ರೂಪಗಳನ್ನು ತಾಳ್ತಿದ್ರು ಅಂತ ನಾನು ಹಿಂದೆ ಅನೇಕ ಹೇಳಿದ್ದೇನೆ. ಮತ್ತು ನನಗೆ ಕೂಡ ಒಮ್ಮೆ ಒಂದು ಇದು ಬಂತು. ಬಾಬಾವರಲ್ಲಿ ಹೋಗುವಾಗ ಬಾಬಾವರೊಂದಿಗೆ ಇರುವಾಗ ಬಾಬಾ ಈ ಇದಕ್ಕೆ ಹೋದರು ಒಮ್ಮೆ ಇಲ್ಲಿ ರೇಣುಕಾ ಯಲ್ಲಮ್ಮಗೆ ಹೋದರು. ರೇಣುಕಾ ಯಲ್ಲಮ್ಮಗೆ ದರ್ಶನಕ್ಕೆ ಹೋಗಿ ಬಂದ ನಂತರ ನನಗೆ ಒಂದು ಏನು ಸಮಸ್ಯೆ ಬಂತು, ಬಾಬಾ ರೇಣುಕಾ ಇವರೇ ಎಲ್ಲ ದೇವರು ದೇವತೆ ಇದ್ದಾಗ ಬಾಬಾ ಯಾಕೆ ಇದು ಇಲ್ಲಿ ಹೋಗ್ತಾರೆ, ರೇಣುಕಾ ಯಲ್ಲಮ್ಮನ ನೋಡಲಿಕ್ಕೆ ಯಾಕೆ ಹೋದರು ಅನ್ನುವಂಥ ಒಂದು ಸಂದೇಹ ನನ್ನಲ್ಲಿ ಮೂಡಿತು. ಮೂಡಿದಾಗ ಮುಂದೆ ಅವತ್ತು ರಾತ್ರಿ ಬಾಬಾ ಸ್ವಪ್ನವಿತ್ತು. ಸ್ವಪ್ನದೊಳಗೆ ಆಶ್ರಮದಲ್ಲಿ ಬಾಬಾವರು ಏ ನಾನು ಈಗ ಸೌದತ್ತಿಗೆ ಹೋಗಬೇಕು, ಏ ಯಾರು ಬರ್ತದೆ, ಏ ಬಾರಪ್ಪ ಅಡುಗೆ ಮಾಡಿಸ್ತಾರೆ ನೀನು ಬಾ ಅಂತ ನನಗೆ ಕರ್ಕೊಂಡು ಹೋದಂಗಾಯಿತು. ಕಾರಿನೊಳಗೆ ಹೋಗ್ತಾ 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 ಮುಂದೆ ಅಲ್ಲೇ ಒಂದು ಇದು ಎಷ್ಟೋ ಇವು ಇದ್ದವು ಜಲಕುಂಡಲಿಗಳು ಅಂತ ತೀರ್ಥಗಳು. ಆ ತೀರ್ಥಗಳನ್ನ ಅಲ್ಲಿ ಬಾಬಾವರು ಇಳಿದ್ರು. ತೀರ್ಥ ಇಳಿದು ಇಲ್ಲೆಲ್ಲ ತೀರ್ಥದಲ್ಲಿ ಹೋಗ್ರಿ ಇದು ಮಾಡ್ಕೊರಿ ಅಂತ ಸ್ನಾನ ಮಾಡ್ಕೊಡ್ರಿ. ಸ್ನಾನ ಮಾಡ್ಕೊಂಡು ನಂತರ ಅಲ್ಲಿ ಒಂದು ದೇವಸ್ಥಾನ ಅಲ್ಲಿ ಯಲ್ಲಮ್ಮನ ದೇವಸ್ಥಾನ ಇತ್ತು. ಯಲ್ಲಮ್ಮನ ದೇವಸ್ಥಾನ ಇದ್ದ ಕೂಡಲೇ ಏ ಹೋಗಿ ನಮಸ್ಕಾರ ಮಾಡು ಅಂತ ಕೊಂಡು ಹೇಳಿದರು ನನಗೆ. ನಾನು ಹೋಗಿ ನಮಸ್ಕಾರ ಮಾಡಿದೆ, ನಮಸ್ಕಾರ ಮಾಡಿದೆ ಮತ್ತೆ ಪುನಃ ಬಂದೆ. ಆದರೆ ಮನಸ್ಸು ಸಂಶಯ ಇತ್ತು, ಏನು ಬೇಡ್ಕೊಂಡೋ ನೀನು ಅಂತ ಕೇಳಿದರು. ಅಂದ್ಕೂಡಲೇ ಏ ನಾನು ಏನು ಬೇಡ್ಕೊಳ್ರಿ ಬಾಬಾ ಅಂತ ಬರೀ ನಮಸ್ಕಾರ ಮಾಡಿ ಬಂದೆ ಅಂದ್ಕೂಡಲೇ ಕೇಳುವ ಯಲ್ಲಮ್ಮನಿಗೆ ಯಾರು ದೊಡ್ಡವರು ಅಂತ ಕೇಳು ಅಂತ ಬಾಬಾವರು ಅಂದರು. ಯಾರು ದೊಡ್ಡವರು ಈ ಜಗತ್ತಿನೊಳಗೆ ಅಂತ ಕೇಳು ಅಂತಂದರು. ಮತ್ತೆ ಹೋಗಿ ನೀನು ಅಂತಂದರು. ನಾನು ಪುನಃ ಮತ್ತೆ ಹೋಗಿ ಹೋಗೋದ್ರಾಗ ಸಾಕ್ಷಾತ್ ಯಲ್ಲಮ್ಮ ಒಬ್ಬ ಮುಪ್ಪಾನ ಮುದುಕಿ ಹಾಕಿ ಕೂತಿದ್ದಾಳೆ. ನಾನು ಹೋಗಿ ಪಾದ ಹಿಡಿದೆ. ಆ ಪಾದಗಳು ನನಗಿನ್ನೂ ಕೂಡ ನೆನಪದ, ಅಷ್ಟೊಂದು ಮೃದು ಆ ಪಾದ ಹಿಡಿದು. ಅಮ್ಮ ನೀವು ಈಗ ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಅಂತ ಕೇಳಿದ ಕೂಡಲೇ ಅಪ್ಪ ನನಗಿಂತ ದೊಡ್ಡವಾದ ನೀವು ನಿನ್ನ ಗುರು ಸದಾನಂದ ಬಾಬಾ ಅದಾನ, ಅವನು ಹಿಡಿದಿದ್ದು ಭಾಳ ಒಳ್ಳೆಯದು ನನಗೆ ಚಲೋ ಆಗ್ತದೆ ಅಂತ ತಿಳ್ಕೊಂಡು ಯಲ್ಲಮ್ಮ ಧ್ವನಿ ನಡುತ್ತಿತ್ತು ಆ ಇದರೊಳಗೆ ಅವರು ಹೇಳಿದರು. ಅಂದರೆ ಉದ್ದೇಶ ಏನು, ನನಗೇನು ನನ್ನ ಸಂದೇಹವನ್ನು ಅವರು ಬಾಬಾ ಅವರು ಪರಿಹರಿಸಿದರು. ಯಲ್ಲಮ್ಮ ಇವರೇ ದೇವರಿದ್ದಾಗ ಯಾಕೆ ಯಲ್ಲಮ್ಮಗೆ ನಡ್ಕೋತಾರೆ ಅಂತಂದರೆ ಅವ್ರು ನಿಮ್ಮ ಸಲುವಾಗಿ ನಮ್ಮ ಭಕ್ತರ ಸಲುವಾಗಿ ಅವರು ಬಾಬಾವರು ನಡ್ಕೋತಿದ್ರು. ದರ್ಶನ ಮಾಡಿ ಆ ಬಾಬಾವರೊಂದಿಗೆ ಇದ್ದಾಗ ನಮಗೆ ದರ್ಶನ ಆದರೆ ಒಳ್ಳೆಯದಾಗ್ತದೆ ಅನ್ನುವಂಥ ಉದ್ದೇಶದಿಂದ ಅವ್ರು ಹೇಳ್ತಿದ್ರು. ಇದೇ ರೀತಿಯಿಂದ ಒಮ್ಮೆ ಇದಕ್ಕೆ ಹೋಗ್ತಾರೆ ಬಾಬಾವರು. ತಿರುಪತಿಗೆ ಹೋಗೋ ಮುಂದೆ ಕೂಡ ಈ ಒಂದು 7-8 ಜನ ಭಕ್ತರು ಬಾಬಾವ್ರನ್ನ ಕರ್ಕೊಂಡು ತಿರುಪತಿಗೆ ಹೋಗ್ತಾರೆ. ಅಲ್ಲಿನೂ ಕೂಡ ಕೆಲವು ಮಂದಿ ವಿಚಾರ ಬಾಬಾ ನೀವೇ ತಿರುಪತಿ ಅಂಕಪ್ಪಿದ್ದಾಗ ನೀವ್ಯಾಕೆ ದೇವ್ರಿಗೆ ಹೋಗ್ತೀರಿ ಅಂತ ಕೂಡಲೇ ನನಗಾಗಿ ಅಲ್ಲೂ ನಿಮಗೆ ದರ್ಶನ ಮಾಡಬೇಕಾಗಿದೆ, ನಿಮ್ಮ ಕಂಟಕಗಳನ್ನು ನಿವಾರಣೆ ಮಾಡೋ ಸಲುವಾಗಿ ನಾನು ನಿಮಗೆ ಆಗೋದಿಲ್ಲ, ಅದಕ್ಕೆ ನಾನು ಕರ್ಕೊಂಡು ಬಂದೀನಿ ಅಂತ ಹೇಳ್ಕೊಂಡು ಹೀಗೆ ಬಾಬಾವ್ರು ಹೇಳಿದ್ದು ನಾವು ಸಾಕಷ್ಟು ಸಲ ಕೇಳಿದ್ದೇವೆ. ಕನ್ಯಾಕುಮಾರಿಗೆ ಹೋದಾಗೂ ಕೂಡ ಯಾವ ಬಾಬಾವರು ಅಲ್ಲಿ ಕೂಡ ಕನ್ಯಾಕುಮಾರಿಯೊಳಗೆ ಸಾಕ್ಷಾತ್ ಅವರು ಕನ್ಯಾಕುಮಾರಿಗೆ ಆರತಿ ನಡೆದಾಗ ಹೋಗಿರ್ತಾರೆ ಬಾಬಾವ್ರು. ಹೋಗಿ ನಿಂತು ಕೂಡಲೇ ಆ ಕನ್ಯಾಕುಮಾರಿಗೆ ಆರತಿ ಮಾಡಿ ನಂತರ ಬಾಬಾವ್ರ ಪಾದಕ್ಕೆ ಆರತಿ ಮಾಡ್ತಾರೆ ಅದೇ ಹೆಣ್ಮಕ್ಕಳು. ಅವ್ರು ಎಲ್ಲಿಯವರು, ಏನು ಇವರು ಬಾಬಾವರು, ಅವರೆಲ್ಲಿಯವರು, ಆದರೆ ಅವರಿಗೆ ಏನು ಯಾವುದೇ ಒಂದು ಸ್ವರೂಪದೊಳಗೆ ಸಾಕ್ಷಾತ್ ಕನ್ಯಾಕುಮಾರಿ ರೂಪದೊಳಗೇ ಅವರು ಕಂಡಿರಲಿಕ್ಕೇ ಬೇಕು. ಕಂಡಿರಲ್ಲೇ ಅವ್ರು ಏನಪ್ಪ ಅಂದರೆ ಬಾಬಾವ್ರಿಗೆ ಆರತಿ ಮಾಡಿದರು ಅನ್ನುವಂಥದ್ದು. ಆ ಬಾಬಾವರೊಂದಿಗೆ ಇದ್ದಂಥ ಪಾಲ್ಗರ್ ಶೆಟ್ಟಿಯವರು ನನಗೆ ಈ ವಿಷಯ ಹೇಳಿದರು. ಇಂಥ ಘಟನೆಗಳು ಆದ ಕಾರಣ ಬಾಬಾವರು ಸಾಕ್ಷಾತ್ ದೇವರವರು, ಅದರೊಳಗೆ ಏನೂ ಸಂಶಯ ಇಲ್ಲ. ಅದನ್ನು ನಾವು ಯಾವ ರೀತಿ ನಾವು ನಡ್ಕೋತೀವಿ ಆ ಪ್ರಕಾರ ನಮಗೆ ಫಲ ಸಿಗ್ತದೆ. ಇನ್ನು ಕರ್ಮಗಳು ಅಂತಂದರೆ ಬಾಬಾವರು ಅದನ್ನು ಹೇಳೇ ಬಿಡ್ತಿದ್ರು. ನಾವು ಒಳ್ಳೆಯ ರೀತಿಯಿಂದ ನಡೀಬೇಕು. ದೇವರು ಎಲ್ಲವನ್ನೂ ಕೊಟ್ಟಾನೆ, ಒಳ್ಳೆಯದು ಕೊಟ್ಟಾನೆ, ಕೆಟ್ಟದ್ದು ಕೊಟ್ಟಾನೆ, ಯಾವುದು ಸ್ವೀಕಾರ ಮಾಡಬೇಕನ್ನೋ ಅಂತ ಮನಸ್ಸು ಕೊಟ್ಟಾನೆ.
ಕೊಟ್ಟಲೆ ನೀವೆಲ್ಲ ಭಾಳ ಹೇಳ್ತೀರಿ, ಪುರಾಣ ಹೇಳ್ತೀರಿ, ಪುಣ್ಯಕಥೆ ಹೇಳ್ತೀರಿ, ಎಲ್ಲ ಪ್ರವಚನ ಹೇಳ್ತೀರಿ, ಇದು ಪ್ರವಚನ ಕೇಳ್ತೀರಿ, ಮತ್ತೆ ಏನಪ್ಪ ಅಂದ್ರೆ ನೀವು ಆ ನಿಮ್ಮ ಕರ್ಮದ ಅನುಸಾರವಾಗಿ ನೀವು ಮತ್ತೆ ನೀವು ಕೆಟ್ಟ ಮಾರ್ಕ್ ಹಿಡಿಯವ ಕೆಟ್ಟೇ ಹಿಡಿತಾನೆ, ಒಳ್ಳೆಯ ಮಾರ್ಕ್ ಹಿಡಿಯ ಒಳ್ಳೆಯ ಮಾರ್ಕನ್ನೇ ಹಿಡಿತಾನೆ. ಆದ ಕಾರಣ ಒಳ್ಳೆಯವರಾಗಬೇಕಾದ್ರೆ ನೀವು ಒಳ್ಳೆಯ ರೀತಿಯಿಂದ ಇರಬೇಕು ಅನ್ನೋ ಇದು ಬಾಬಾ ಅವರ ಒಂದು ತತ್ವ ಇದು.